स्वातंत्र दिनाचरणे इडी राष्ट्राद्यंत संभ्रमदिंद जरुगता इदे स्वातंत्रोत्सव पड़ियोदक्कागी ई राष्ट्रद मुत्सद्दिगळु देशप्रेमिगळु बहळष्टु अविरतवागी होराडिदंत नेनवुगळन्नु एल्लरू कूड ನೆನಪಿಸಿಕೊಳ್ಳುವಂತ ಅಗತ್ಯ ಇದೆ. ಬ್ರಿಟಿಷರ ದಾಶ್ಯದಿಂದ ಹೊರಬಂದು ಈ ದೇಶ ಸ್ವತಂತ್ರವಾಗಿ ಬಾಳಿ ಬದುಕಲಿಕ್ಕೆ ಶ್ರಮಪಟ್ಟಂತ ಪ್ರಮುಖರಲ್ಲಿ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಾಲಗಂಗಾಧರನಾಥ ತಿಲಕ್, ದಾದಾಭಾಯಿ ನವರೋಜಿ, ನೆಹರು, ಇನ್ನೂ ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನದಿಂದಾಗಿ ಈ ರಾಷ್ಟ್ರ ಸ್ವಾತಂತ್ರ್ಯವನ್ನು ಪಡೆದಿದೆ. ಸ್ವಾತಂತ್ರ್ಯ ನಂತರದಲ್ಲಿ ಈ ರಾಷ್ಟ್ರ ಪ್ರಗತಿ ಪಥದಲ್ಲಿ ನಡೀತಾ ಇರುವಂಥದ್ದು ಶುಭೋದಯದ ಸಂಕೇತ. ರಾಷ್ಟ್ರ ಧ್ವಜ ಆರೋಹಣ ಮಾಡುವಂಥ ಈ ಸಂದರ್ಭದಲ್ಲಿ ರಾಷ್ಟ್ರದ ಐಕ್ಯತೆ ಸಾಮರಸ್ಯ ಕಾಪಾಡಿಕೊಂಡು ಹೋಗುವಂಥ ಸಂಕೇತವೇ ಸ್ವಾತಂತ್ರ್ಯೋತ್ಸವ. ಈ ರಾಷ್ಟ್ರಧ್ವಜದಲ್ಲಿರುವಂಥ ಕೆಂಪು, ಕೇಸರಿ, ಬಿಳಿ, ಹಸಿರು ಈ ಮೂರು ಬಣ್ಣಗಳು ಭಾವೈಕ್ಯತೆಯ ಸಂಕೇತವಾಗಿ ನಮಗೆಲ್ಲ ಕಾಣ್ತಾ ಇದ್ದಾವೆ. ಮಧ್ಯದಲ್ಲಿರುವಂಥ ಅಶೋಕ ಚಕ್ರ ಅಹಿಂಸಾ ಒಂದು ಶ್ರೇಷ್ಠತೆಯನ್ನು ತೋರ್ತಾ ಇದೆ. ಇವತ್ತು ದೇಶದ ಸುಭದ್ರತೆ ಮತ್ತು ಭದ್ರತೆ ಹಿತದೃಷ್ಟಿಯಿಂದ ರಾಷ್ಟ್ರದ ಎಲ್ಲ ಜನತೆ ಒಂದಾಗಿ ಒಕ್ಕಟ್ಟಿನಿಂದ ಶ್ರಮಿಸಬೇಕಾದದ್ದು ಬಹಳ ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ವೈಯಕ್ತಿಕ ಹಿತಾಸಕ್ತಿಗಾಗಿ ದೇಶದ ಒಂದು ಸುಭದ್ರತೆಗೆ ಯಾವುದೇ ರೀತಿಯಾದಂಥ ಧಕ್ಕೆಯಾಗಬಾರ್ದು. ಪ್ರತಿಯೊಬ್ಬರಲ್ಲಿ ಸ್ವಾಭಿಮಾನ, ದೇಶದ ಬಗ್ಗೆ, ನಾಡಿನ ಬಗ್ಗೆ ಇದ್ದದ್ದಾದರೆ ಎಂಥ ಕಠಿಣ ಸಮಸ್ಯೆಗಳನ್ನಾದರೂ ಕೂಡ ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ 76ನೇ ಸ್ವಾತಂತ್ರ್ಯ ದಿನಾಚರಣೆ ಇಡೀ ದೇಶಾದ್ಯಂತ ಎಲ್ಲ ಜನತೆ ಸಂಭ್ರಮದಿಂದ ಆಚರಿಸ್ತಾ ಇರುವಂಥದ್ದು ಈ ರಾಷ್ಟ್ರದ ಎಲ್ಲ ಜನರ ಒಂದು ಸೌಭಾಗ್ಯವಾಗಿದೆ. 76ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಈ ದೇಶ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಪಡೆಯುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಶುಭಂಭೂಯಾತ್.